ಡಿಕೆ ಸುರೇಶ್ ಅವರು ಮಾತನಾಡುತ್ತಾ ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನಿಲ್ಲಲ್ಲ ಪಾದಯಾತ್ರೆ ಮುಂದುವರಿಸುತ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಕಾಂಗ್ರೆಸ್ ನೇರವಾಗಿ ಸೆಡ್ ಹೊಡೆದಿದೆ ಪಾದಯಾತ್ರೆ ನಿಲ್ಲಿಸಲ್ಲ ಪಾದಯಾತ್ರೆ ನಡೆಯುತ್ತೆ ಕನಕಪುರದಲ್ಲಿ ಡಿಕೆ ಸುರೇಶ್ ಕೊಟ್ಟಂತ ಹೇಳಿಕೆ ಇದು ಕೋವಿಡ್ ಸೋಂಕಿತ ಎಡಿಸಿ ಅನ್ನ ಮನೆಗೆ ಕಳಿಸಿದ್ರು ಎಡಿಸಿ ಸೈನ್ ಮಾಡಿದ್ರು ಅಂತ ಅವರು ಹೇಳಿದ್ದು ಆದರೆ ಅವರು ಸೈನ್ ಮಾಡಿದ್ದನ್ನ ನಾವು ಮುಟ್ಲಿಲ್ಲ ಯಾಕೆಂದ್ರೆ ಅದನ್ನ ತಂದಿದ್ದು ಪೊಲೀಸ್ ಹಾಗಾಗಿ ನಾವು ನೋಟಿಸ್ ತಗೊಂಡಿಲ್ಲ ಪಾದಯಾತ್ರೆ ನಿಲ್ಲಿಸಲ್ಲ ಪಾದಯಾತ್ರೆ ನಡೆಯುತ್ತೆ ಅವರು ಕೊಟ್ಟಿದ್ದ ನೋಟಿಸ್ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಎಡಿಸಿ ಅವರು ಸೈನ್ ಮಾಡಿ ಕಳಿಸಿರತಕ್ಕಂತ ಆ ನೋಟಿಸ್ ಅನ್ನು ನಾವು ಹೆಂಗ್ ಮುಟ್ಟೋದು 48 ಅವರ್ಸ್ ಆಗಬೇಕು ಅಲ್ವಾ ಹಾಗಾಗಿ ಮುಟ್ಟಿಲ್ಲ ನಾವು ತಗೊಂಡಿಲ್ಲ ಅಂತ ಸರ್ಕಾರಕ್ಕೆ ಕಾಂಗ್ರೆಸ್ ನೇರವಾಗಿ ಸೆಡ್ ಹೊಡೆದಿದೆ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಎಸ್ಓಪಿ ನಿಮ್ದು ಏನು ಹೇಳ್ತಿರಲ್ಲ ಅದರ ಪ್ರಕಾರ ಸೋ ಅವರು ಕೋವಿಡ್ ಅನ್ನು ಇಂಡೈರೆಕ್ಟ್ ಆಗಿ ಡಿಕೆ ಶಿವಕುಮಾರ್ಗೆ ಕಳಿಸುವಂತ ಪ್ರಯತ್ನ ಸರ್ಕಾರ ಮಾಡಿದೆ ಅದಕ್ಕೆ ನಾವು ಆ ನೋಟಿಸ್ ಅನ್ನು ಪಡೆಯಲಿಲ್ಲ ಅವರು ಏನು ನೋಟಿಸ್ ಕೊಟ್ಟಿದ್ದಾರೆ ಅಂತಕಂತದ್ದು ಗೊತ್ತಿಲ್ಲ ಆದರೆ ನಮ್ಮ ಪಾದಯಾತ್ರೆ ಮುಂದುವರಿಸಲಿಕ್ಕೆ ನಮಗೆ ಏನು ತೊಂದರೆ ಇಲ್ಲ ಈಗಾಗಲೇ ಪೊಲೀಸ್ ಇಲಾಖೆ ನಮಗೆ ಮತ್ತು ಸರ್ಕಾರ ಕೆಲವು ಈಗಾಗಲೇ ಬೆಂಗಳೂರಿನಲ್ಲಿ ಸಭೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಾವು ಹೋಗ್ತಕ್ಕಂಥ ಪಾದಯಾತ್ರೆಯಲ್ಲಿ ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕು ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ನಮ್ಮ ಪಾದಯಾತ್ರೆ ಮುಂದುವರಿತದೆ ಬೇರೆ ಬೇರೆ ರಾಜ್ಯದಿಂದ ಜನ ಬರಬಾರ್ದು ಅಂತ ಹೇಳಿ ಅಲ್ಲಲ್ಲೇ ಟ್ರಾನ್ಸ್ಪೋರ್ಟೇಷನ್ ಯಾರ್ಯಾರು ಬರ್ತಾ ಇದ್ದಾರೆ ವೈಯಕ್ತಿಕವಾಗಿ ಬರ್ತಾ ಇರ್ತಕ್ಕಂಥವ್ರ ಮೇಲೆ ಎಲ್ಲರ ಮೇಲೂ ತಡೀತಕ್ಕಂಥ ಒಂದು ಪ್ರಯತ್ನ ಇದನ್ನು ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಒಳ್ಳೆಯದಲ್ಲ ಇದೊಂದು ಪ್ರತಿಭಟನೆ ಇದು ಹೋರಾಟ ಈ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಡ್ತಕ್ಕಂಥದ್ದು ಅದನ್ನು ಅವರು ತಡೆಯತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ನನ್ನ ಭಾವನೆ ಅಲ್ಲ ಸರ್ ಈಗ ಸರ್ಕಾರ ತಡೆ ಹಿಡಿದ್ರೆ ಏನ್ ಮಾಡ್ತೀರಿ ಸರ್ ಅಲ್ಲಿ ಗಿರೀಶ್ ಸೇರಿದಂತೆ ಎಲ್ಲ ಎಸ್ ಪಿ ಹಾಗೂ ಪೊಲೀಸ್ ಬ್ಯಾರಿಕೇಡಿಂಗ್ ನಡೀತಾ ಇದೆ.